ಜವಾನ್ ಕಲಾವಿದರಿಗೆ ಸಿಕ್ಕಿದೆ ಭರ್ಜರಿ ಸಂಭಾವನೆ. ಹೌದು, ಶಾರುಖ್ ಖಾನ್ ಅಭಿನಯದ ಜವಾನ್ ಸಿನಿಮಾವು ಇಂದು ವಿಶ್ವದಾದ್ಯಂತ ಹಿಂದಿ, ತಮಿಳು, ತೆಲುಗು ಭಾಷೆಯಲ್ಲಿ ತೆರೆಗೆ ಬಂದಿದೆ. ಈ ಸಿನಿಮಾದ ಮೂಲಕ ನಟಿ ನಯನತಾರಾ ಬಾಲಿವುಡ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಹಾಗೆಯೇ ಶಾರುಖ್ ಎದುರು ಮೊದಲ ಬಾರಿಗೆ ವಿಜಯ್ ಸೇತುಪತಿ ವಿಲನ್ ಪಾತ್ರ ಮಾಡಿದ್ದಾರೆ. ಇಷ್ಟು ಸಮಯ ತಮಿಳು ಸಿನಿಮಾಗಳನ್ನು ನಿರ್ದೇಶನ ಮಾಡುತ್ತಿದ್ದ ಅಟ್ಲಿ ಇದೇ ಮೊದಲ ಬಾರಿಗೆ ಹಿಂದಿ ಸಿನಿಮಾ ಮಾಡಿದ್ದಾರೆ. ಸಿನಿಮಾಗೆ ಅದ್ದೂರಿ ಓಪನಿಂಗ್ ಕೂಡ ಸಿಕ್ಕಿದೆ. ಅಂದಹಾಗೆ ಈ ಸಿನಿಮಾಗೆ ಭರ್ಜರಿಯಾಗಿ ಹಣ ಹಾಕಲಾಗಿದೆ. ಮೂಲಗಳ ಪ್ರಕಾರ ನಿರ್ಮಾಪಕಿ ಗೌರಿ ಖಾನ್ ಮತ್ತು ಸಹ ನಿರ್ಮಾಪಕ ಗೌರವ್ ವರ್ಮಾ ಅವರು ಭರ್ತಿ 300 ಕೋಟಿ ರೂಪಾಯಿ ಹಣವನ್ನು ಜವಾನ್ ಸಿನಿಮಾದ ಮೇಲೆ ವಿನಿಯೋಗಿಸಿದ್ದಾರಂತೆ. ಹಾಗಾದರೆ ಇವರಲ್ಲಿ ಕಲಾವಿದರಿಗೆ ಎಷ್ಟು ಪ್ರಮಾಣದ ಸಂಭಾವನೆ ನೀಡಲಾಗಿದೆ? ನಯನತಾರೆಗೆ ಎಷ್ಟು ಕೋಟಿ ರೂಪಾಯಿ ಸಂಭಾವನೆ ಸಿಕ್ಕಿದೆ? ಬನ್ನಿ ನೋಡೋಣ. ಹೋಮ್ ಬ್ಯಾನರ್ ಆಗಿದ್ದರು ಶಾರುಖ್ಗೆ 100 ಕೋಟಿ ರೂಪಾಯಿ. ಹೌದು, ಜವಾನ್ ಸಿನಿಮಾಗೆ ಹಣ ಹಾಕಿರುವುದು ಶಾರುಖ್ ಖಾನ್ ಪತ್ನಿ ಗೌರಿ ಖಾನ್. ಆದರೂ ಕೂಡ ಈ ಸಿನಿಮಾಕ್ಕಾಗಿ ಶಾರುಖ್ ಖಾನ್ 100 ಕೋಟಿ ರೂಪಾಯಿ ಸಂಭಾವನೆಯನ್ನು ಪಡೆದುಕೊಂಡಿದ್ದಾರೆ. ಅಲ್ಲದೆ ಅವರಿಗೆ ಲಾಭದ ಷೇರಿನಲ್ಲಿ 60% ನೀಡಬೇಕು ಎಂದು ಒಪ್ಪಂದ ಆಗಿದೆ. ಇನ್ನು ನಯನತಾರಾಗೆ ಸಿಕ್ತು 11 ಕೋಟಿ ರೂಪಾಯಿ. ಇನ್ನು ದಕ್ಷಿಣ ಭಾರತದಲ್ಲಿ ಲೇಡಿ ಸೂಪರ್ ಸ್ಟಾರ್ ಪಟ್ಟ ಸಂಪಾದಿಸಿರುವ ನಟಿ ನಯನತಾರಾ ಜವಾನ್ ಮೂಲಕ ಬಾಲಿವುಡ್ ಕದ ತಟ್ಟಿದ್ದಾರೆ. ತಮ್ಮ ಮೊದಲ ಹಿಂದಿ ಸಿನಿಮಾಕ್ಕಾಗಿ ಅವರು ಭರ್ತಿ 11 ಕೋಟಿ ರೂಪಾಯಿ ಸಂಭಾವನೆಯನ್ನು ಪಡೆದಿದ್ದು ಇದು ಅವರು ಪಡೆದ ಅತಿ ಹೆಚ್ಚು ಪ್ರಮಾಣದ ಸಂಭಾವನೆ ಆಗಿದೆಯಂತೆ. ನೋಡಿ, ಕಳಪಾತ್ರ ಮಾಡಿದ್ದಕ್ಕೆ ವಿಜಯ್ ಸೇತುಪತಿಗೆ ಸಿಕ್ತು 21 ಕೋಟಿ ರೂಪಾಯಿ. ಹೌದು, ತಮಿಳು ನಟ ವಿಜಯ್ ಸೇತುಪತಿ ಜವಾನ್ ಸಿನಿಮಾದಲ್ಲಿ ವಿಲನ್ ಪಾತ್ರ ಮಾಡಿದ್ದಾರೆ. ಅದಕ್ಕಾಗಿ ಅವರಿಗೆ ಬರೋಬ್ಬರಿ 21 ಕೋಟಿ ರೂಪಾಯಿ ಸಂಭಾವನೆ ನೀಡಲಾಗಿದೆಯಂತೆ. ತಮಿಳಿನಲ್ಲಿ 4 ಹಿಟ್ ಸಿನಿಮಾಗಳನ್ನು ನಿರ್ದೇಶನ ಮಾಡಿರುವ ಅಟ್ಲಿ ಈಗ ಜವಾನ್ ಸಿನಿಮಾಗೆ ಡೈರೆಕ್ಷನ್ ಮಾಡಿದ್ದಾರೆ. ಅದಕ್ಕಾಗಿ ಅವರಿಗೆ 30 ಕೋಟಿ ರೂಪಾಯಿ ನೀಡಲಾಗಿದೆಯಂತೆ. ಇನ್ನು ಶಾರುಖ್ ಖಾನ್ ಅವರ ಜವಾನ್ ಸಿನಿಮಾದಲ್ಲಿ ಬಾಲಿವುಡ್ ನಟಿ ಸಾನಿಯಾ ಮೆಹ್ರೋತ್ರಾ ಪೋಷಕ ಪಾತ್ರ ಮಾಡಿದ್ದು 1 ಕೋಟಿ ರೂಪಾಯಿ ಸಂಭಾವನೆ ನೀಡಲಾಗಿದೆ. ಹಾಗೆ ನಟಿ ಪ್ರಿಯಾಮಣಿ ಕೂಡ ಜವಾನ್ ಸಿನಿಮಾದಲ್ಲಿ ಮಹತ್ವದ ಪಾತ್ರವೊಂದಕ್ಕೆ ಜೀವ ತುಂಬಿದ್ದಾರೆ. ಅವರಿಗೆ 2 ಕೋಟಿ ರೂಪಾಯಿ ಸಂಭಾವನೆ ನೀಡಲಾಗಿದೆ ಎಂಬ ಮಾಹಿತಿ ಇದೆ. ನೋಡಿ,